ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ಸೊ ಇವತ್ತು ಅಂದರೆ 5ನೇ ತಾರೀಕು ಪ್ರತಿಯೊಂದು ಡಿಸ್ಟಿಕ್ಕು ಸಹ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದು ಡಿಸ್ಟಿಕ್ಕು ಸಹ ನಾನು ಚೆಕ್ ಮಾಡಿದೆ. ಮೊದಲು ಒಂದೊಂದು ಟೈಮಿಂಗ್ಗೆ ಒಂದೊಂದು ಡಿಸ್ಟಿಕ್ ಬಿಡ್ತಾ ಇದ್ರು. ಸೊ ಇವತ್ತು ಪ್ರತಿ ಡಿಸ್ಟಿಕ್ಕು ಸಹ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಅನ್ಕೊತಾ ಇದ್ರು, ಆದಷ್ಟು ಬೇಗ ಮಾಡಿಸಿ. ಸಂಜೆ 6 ಗಂಟೆವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಇರುತ್ತೆ. ಪ್ರತಿ ಡಿಸ್ಟಿಕ್ಕು ಸಹ ಬಿಟ್ಟಿದ್ದಾರೆ. ಮೊದಲು ಒಂದೊಂದು ಟೈಮಿಂಗ್ಗೆ ಒಂದೊಂದು ಡಿಸ್ಟಿಕ್ಕನ್ನು ಬಿಡ್ತಾ ಇದ್ರು. ಇವತ್ತು ಪ್ರತಿ ಡಿಸ್ಟಿಕ್ಕು ಸಹ ಸಂಜೆ 6 ಗಂಟೆ ಒಳಗಾಗಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು, ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು, ಅಥವಾ ರೇಷನ್ ಶಾಪ್ ಬೇರೆ ಕಡೆಯಿಂದ ಇನ್ನೊಂದು ಕಡೆಗೆ ಚೇಂಜ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಹ ಬಿಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸೊ ಸಂಜೆ 6 ಗಂಟೆ ಒಳಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋಗಿದ್ರೆ ಮಾಡಿ. ಹೊಸ ರೇಷನ್ ಕಾರ್ಡ್ ಆದರೆ ಇನ್ನೂ ಬಿಟ್ಟಿಲ್ಲ. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರತಿಯೊಂದು ಡಿಸ್ಟಿಕ್ ಸಹ ಓಪನ್ ಆಗ್ತಾ ಇದೆ. ನಾನು ಸುಮ್ಮನೆ ಹಾಗೆ ಬಿಟ್ಟಿದ್ರಾ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ ಅಂತ ಸುಮ್ಮನೆ ಹಾಗೆ ಚೆಕ್ ಮಾಡಿದೆ. ನೋಡಿದ್ರೆ ಓಪನ್ ಆಗ್ತಾ ಇದೆ, ಪ್ರತಿ ಡಿಸ್ಟಿಕ್ ಸಹ ಓಪನ್ ಆಗ್ತಾ ಇದೆ, ನೀವು ಹಿಂದೆಗಡೆ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಇನ್ನು ಯಾರೆಲ್ಲ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸಿಲ್ವೋ ಅಂತವ್ರು ಬೇಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಳಿ. ಅದೇ ರೀತಿ ರೇಷನ್ ಕಾರ್ಡಿಂದ ಯಾರಾದರೂ ಡಿಲೀಟ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಬೇಗ ರೇಷನ್ ಕಾರ್ಡಿಂದ ಡಿಲೀಟ್ ಸಹ ಮಾಡಿಸಿ. ಸರ್ವರ್ ತುಂಬ ಫಾಸ್ಟ್ ಆಗಿದೆ. ಸೊ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಯಾಕಂದರೆ ಇವತ್ತು ಸರ್ವರ್ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಮೊದಲು ಕೇವಲ 2 ಅವರು ಬಿಡ್ತಾ ಇದ್ರು, ಈಗ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಿಟ್ಟಿದ್ರೆ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸಿಲ್ವೋ ಆದಷ್ಟು ಬೇಗ ಸೇರ್ಪಡೆ ಮಾಡಿಸಿ. ಸೊ ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕ್ ಏನಾದರೂ ಬೇಕಾದರೆ ನಮ್ಮ ವಿಡಿಯೋ ಕೆಳಗಡೆ ಮೋರ್ ಅಂತ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಒತ್ತಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದ್ರ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕಬಹುದು ಫ್ರೆಂಡ್ಸ್. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.